ಒಮ್ಮೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗದೇ ಇದ್ದಾಗ ಹುಡುಕಾಟದ ಅನಿವಾರ್ಯತೆಯಲ್ಲಿ ಯಾವುದೋ ಹತ್ತಿರದ ಉತ್ತರವನ್ನು ಹೊಂದಿಸುವ ಅಥವಾ ಒಪ್ಪಿಸುವ ಪ್ರಯತ್ನ ಮಾಡಿದಾಗ ಅದು ಆ ಪ್ರಶ್ನೆಗೆ ಹಾಗೂ ಪ್ರಶ್ನೆಯ ಮೂಲ ಉದ್ದೇಶಕ್ಕೆ ಮಾಡಿದ ಮೋಸದಂತಾಗಿ ಮತ್ತೆ ಹಲವು ಪ್ರಶ್ನೆಗಳು ತಮ್ಮ ಅಸ್ತಿತ್ವ ಕೇಳ್ತವೆ. ನಿನ್ನ ಪಾಲಿಸಿಕರೇ ನಿಮ್ಮನ್ನು ಪಾಲಿಸ್ತಿಪ್ಪ. ಆ ಹೊಸ ಫಾರೆಸ್ಟ್ ಆಫೀಸರ್ ಇದನ್ನಲ್ಲ ಅವ್ನು ಭಾರಿ ತಪತ್ರಿ ಅಂತೀನಿ. ಮಾಂಸ ದೋಸೆ ಹಿಡ್ಕೊಂಡ್ಬಂದು ಕೋವಿ ಎತ್ಕೊಂಡು ಹೋಗ್ತಾನೆ. ಏ ಮುಖ್ಯ ಮುಚ್ಚ ಸಾಕು, ನಮ್ಗೆ ಆಗಿಲ್ಲ ಅವ್ನು ನೋಡಿತಾನೆ. ನೀ ಸುಮಾ ದಿವಸ ಆಯ್ತಲ್ಲ ಕಾಡಿನ ತಿಂದನೆ ಅವ ಜಗಿರಿ ಮುಳೆ ಬೆಳ್ಳಿ ಅಲ್ಲದ ಬೆಳೆ ನಿನ್ ಹಿಂತಿ ಮಕ್ಕಳನ್ನು ತಿನ್ಕೊಂಡೆ, ಕರಿಯನ್ನು ತಿನ್ಕೊಂಡೆ, ಈಗ ನನ್ನ ಬೆಳ್ಳಿನೂ ಬಲಿ ಕೊಟ್ಟೆ. ನಿನಗೊಂದು ಮಾತು ಹೇಳ್ತೀನಿ ಕೇಳು, ನೀನು ಬೀದಿ ಹೆಣನೇ ಆಗಿ ಸಾಯ್ತೀಯ. ಓ ಗೋಪಾಲ, ಸಾಬ್ರು ಮನೆ ಬಿರಿಯಾನಿ ರುಚಿ ಒಳ್ಳೆ ಹಿಡ್ದಾಗಲ್ಲ ಜಮಾಯ್ ಜಮಾಯ್ಸ. ಎಂತದ ಮುಂದೆ ಕೊರ್ದೆ ಹತ್ರ ಸತ್ತಿದ್ದಕ್ಕೆ ಏನ್ ಸಾಯ್ತೀಯ? ಮನೇಲಿ ಅಮ್ಮನ ಹತ್ರ ಹೇಳಿದ್ರು ಮಾಡ ಕೊಡ್ಲ ಅಂತಳ ಕ್ಯಾಟ್ ಹುಡುಗ. ಹಾ ನಂಗೆ ಮಂಜಪ್ಪಣ್ಣನ ಮನೆ ಹತ್ರಿಸೋದು ಇಷ್ಟ. ಅಡಿಯ ಫ್ರೀಸ್ ಗುದ್ದಿದ್ ಸಾಕು, ಗಾಳಿ ಜಾಸ್ತಿ ಆಗಿದೆ, ಒಂದ್ ಬಾಲಿ ಬ್ಯಾಡ್ ತಾಕ್ಸ ಪುಣ್ಯಾತ್ಮ. ನಿಮ್ದೊಂದ್ ಫುಟ್ ವರ್ಕ್ ಇಲ್ಲ, ಜಡ್ಜ್ಮೆಂಟ್ ಇಲ್ಲ. ನೀವು ಬೆಟರ್ ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ನೋಡಿ, ಆಮೇಲೆ ನಿಮ್ ಬ್ಯಾಟಿಂಗು ಬದಲಾಗತ್ತೆ. ಅಲ್ಲ ಮರಯ್ಯ, ಮಂಜಪ್ಪ ಇನ್ ಮನೆಗೆ ಏನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಂಟ್ರಾಕ್ಟ್ ತಗೊಂಡಿ. ಹೌದು, ನಾನು ಇದ್ರು ಸತ್ರು ಮಂಜಪ್ಪನ ಮನೇಲೆ ಕೇಳಿ ಖುಷಿ ಆಯ್ತು ಮರಯ್ಯ. ಅದ್ರಲ್ಲಿ ಹೆಂಗ್ ಕಾರ್ಯ ಮಾರ್ರ, ನೀವ್ ಹೇಳಿದಾಗೆ ನಾವು ಮಾಡೋದಲ್ಲ. ಇನ್ನು ಕನ್ನಡದ ವ್ಯಾಪಾರ ಬಿಟ್ಟಿಲ್ಲ ಎಂತದ ನಿಂದು? ಟಿಂಬರ್ ಬಿಸ್ನೆಸ್ ಅನ್ನಲ್ಲಿ ಇವೆಲ್ಲ ಕಾಮನ್ನಪ್ಪ. ಅದರಲ್ಲೂ ಈ ಫಾರೆಸ್ಟರ್ ಹೊಟ್ಟೆ ಆನೆ ಹೊಟ್ಟೆ ಎಷ್ಟಂತ ತುಂಬಿಸದ? ಫಾರೆಸ್ಟ್ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿಯಲ್ಲ, ಚರ್ಮ ಚರ್ಮ ಸುರಿತಾರೆ. ನಾನ್ ವಿನೋದ್ಗೆ ಮೆಸೇಜ್ ಮಾಡ್ಲೇಬಾರ್ದಿತ್ತು. ನನ್ ಕತೆ ಹೇಳಿ ಅವನ ಎದುರಿಗೆ ಕನಿಷ್ಠ ಆಗ್ಬಿಟ್ಟೆ. ಇವ್ ನನ್ನ ಇಷ್ಟು ಕೆಟ್ಟದಾಗಿ ತಿಳ್ಕೊತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿ ಗೆದ್ದಾಗ ಸ್ವಾರ್ಥ ಅನ್ಸಲ್ಲ, ಹೆಮ್ಮರ ಅನ್ಸುತ್ತೆ. ಪ್ರೀತಿ ಸೋತಾಗ ಯಾರಾದ್ರೂ ಒಬ್ರು ಸ್ವಾರ್ಥಿ ಅಂತಾನೆ ಅನ್ಸೋದು. ನಂಗೆ ನಿನ್ ಮೇಲೆ ಕೋಪ ಇಲ್ಲ, ನೀನ್ ನನ್ನ ಬಗ್ಗೆ ಇಟ್ಟಿರೋ ಭಾವನೆ ಬಗ್ಗೆ ಬೇಸರ ಅಷ್ಟೇ. ನಾನು ನಿನ್ ತರ ಒಂಟಿನ, ಆದರೆ ಭಾವನೆ ಬೇರೆ. ಶ್ರೀಕಾಂತ, ಇಲ್ಲಿ ಎಲ್ಲರೂ ಪಾಪಿಗಳೇ, ಕತ್ತಲು ಬದುಕಿದು. ಪಾಪ ಪುಣ್ಯ ನೋಡ್ಬೇಕಂದ್ರೆ ಎಲ್ರ ಜೀವನನು ಬ್ಯಾಟ್ರಿ ಹಾಕಿ ಹುಡುಕ್ಬೇಕಾಗ್ತದ. ಯಾರಿಗೆ ಟೈಮ್ ಇದೆ ಹೇಳು ಬ್ಯಾಟ್ರಿ ಹಾಕಕ್ಕೆ?